ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎ ಮಂಗಳಗಟ್ಟಿ. ಯಾದಗಿರಿ ಜಿಲ್ಲೆಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರವನ್ನು ಖಂಡಿಸಿ ಇಂದು ಧಾರವಾಡ ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಚೌಡೇಶ್ವರಿಹಾಳ್ ಗ್ರಾಮದ ದಲಿತ ಮಹಿಳೆ ಪಾಲಮ್ಮಳನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಸುಟ್ಟು ಹಾಕಿದ ಜಾತಿವಾದಿಗಳನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕು ಹಾಗೂ ಅವರ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ಹಾಗೂ ರಕ್ಷಣೆ ಒದಗಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುದೋಳ್, ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ಲಕ್ಷ್ಮಣ್ ಇ ದೊಡಮನಿ, ನಾರಾಯಣ್ ಮಾದರ್, ನಿಂಗರಾಜ್ ಅದರ್ಕಂಡಿ, ಲಕ್ಷ್ಮಣ್ ಬಿ ದೊಡಮನಿ, ಸುರೇಶ್ ತಡಸ್, ಜಗದೀಶ್ ಧನಿಗೊಂಡ್, ಹನುಮಂತ್ ಮೊರವ್, ಶಬ್ಬೀರ್ ಅತ್ತಾರ್, ಸುರೇಶ್ ನವಲೂರ್, ರಮೇಶ್ ಅರಳಿಕಟ್ಟಿ, ವಿಜಯಕುಮಾರ್ ಕಮ್ಮಾರ್, ಮಂಜುನಾಥ್ ಸುತಗಟ್ಟಿ, ಮಂಜುನಾಥ್ ಅಮೀನ್ಬಾವಿ, ಶ್ರೀಕಾಂತ್ ತಳವಾರ್, ಪಂಚಯ್ಯ ಕೆ ಪೂಜಾರ್, ಭಾಸ್ಕರ್ ಬೋಗ್ಲೆ, ಸಂಜಯ್ ಜಿತೇಂದ್ರಾಳ್, ದ್ಯಾಮಣ್ಣ ಚಲವಾದಿ, ಸಂಜಯ್ ಚಲವಾದಿ, ಎಂ ಎನ್ ಮಲ್ಲೂರ್, ರಾಮು ಹರಿಜನ್ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಯಾದಗಿರಿಯಲ್ಲಿ ಬೆಳೆದ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದ ಕಾಮುಕರಿಗೆ ದಲಿತ ಮಹಿಳೆ ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದ ಕಾಮುಕರಿಗೆ ಇತ್ತೀಚೆಗೆ ದಲಿತ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಕಾಮುಕ ಪಿಶಾಚಿಗಳು ಅವರ ಮೇಲೆ ಅತ್ಯಾಚಾರ ಮಾಡುವಂಥ ಘಟನೆಗಳು ನಡೆಯುತ್ತಿಲ್ಲವೆ, ಸರಣಿಯವಾಗಿ ನಡೆಯುತ್ತಿಲ್ಲವೆ. ಅದರಲ್ಲಿ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಚೌಡೇಶ್ವರ ಗ್ರಾಮದ ಪಾಲಮ್ಮಳ ಮೇಲೆ 8 ಜನ ಕಾಮುಕ ಪಿಶಾಚಿಗಳು ಅತ್ಯಾಚಾರ ಮಾಡಲು ಯತ್ನಿಸಿದರು. ಆವಾಗ ದಿಕ್ಕು ತೋಚದಂಥ ಪಾಲಮ್ಮಳು ತನ್ನ ರಕ್ಷಣೆ ಮಾಡುವುದಕ್ಕಾಗಿ ಪ್ರತಿರೋಧ ವ್ಯಕ್ತಪಡಿಸಿದಾಗ ಆ ಕಾಮುಕ ಪಿಶಾಚಿಗಳು ಅವಳ ಮೇಲೆ ಪೆಟ್ರೋಲ್ ಸುರಿದು ಜೀವಂತವಾಗಿ ಸುಟ್ಟು ಹಾಕಿರುವಂಥ ಅತ್ಯಂತ ಹೇಯ ಕೃತ್ಯ ನಡೆದಿರುತ್ತದೆ. ಇದು ಒಂದೇ ಘಟನೆ ಅಲ್ಲ, ಇತ್ತೀಚಿನ ದಿನಮಾನಗಳನ್ನು ನಾವು ಅವಲೋಕಿಸಿ ನೋಡಿದಾಗ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಇವೆ. ಈಗ ಮೈಸೂರು ಘಟನೆ ತಗೊಳ್ರಿ, ಬೆಂಗಳೂರಲ್ಲಿ ಅಲ್ಲ ಟ್ಯಾಕ್ಸಿ ಚಾಲಕ ಒಬ್ಬ ಅತ್ಯಾಚಾರ ಮಾಡಿದ, ಅದೇ ರೀತಿ ಮುಂಬೈಗೆ ಟ್ರೇನಿನಲ್ಲಿ ಹೋಗುವಾಗ 8 ಜನ ಕಾಮುಕರು ಒಬ್ಬ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿ ಅನ್ಯಾಯ ಮಾಡಿರ್ತಾರೆ. ಇದರಿಂದ ಮಹಿಳೆಯರಿಗೆ ನಮ್ಮ ದೇಶದಲ್ಲಿ ಭದ್ರತೆ ಅನ್ನೋದು ಕಾಣುವುದು ಭಾಳ ಕಷ್ಟಕರವಾಗಿದೆ. ಎಲ್ಲೋ ಒಂದು ಕಡೆ ನಮ್ಮ ಕಾನೂನು ಪಾಲಿಸುವುದು, ಕಾನೂನು ಜಾರಿಗೊಳಿಸುವುದು ಒಂದು ಬಲಹೀನವಾಗಿದೆ ಅಂತ ನಮಗೆ ಅನಿಸಾಕತ್ತಿದೆ. ಅದಕ್ಕಾಗಿ ಇಂಥ ಕಾಮುಕರಿಗೆ ಸಾರ್ವಜನಿಕವಾಗಿ ಗುಂಡಿಕ್ಕಿ ಕೊಲ್ಲಬೇಕು, ಇಲ್ಲ ಗಲ್ಲು ಶಿಕ್ಷೆ ಕೊಡಬೇಕು. ಅವರು ಭಯಪಡುವಂಥ ಒಂದು ಕ್ರಮವನ್ನು ತಗೊಂಡ್ರೆ ಮಾತ್ರ ಇವು ನಿಲ್ಲಲು ಸಾಧ್ಯ ಅದಾವ. ಅದಕ್ಕಾಗಿ ಸರ್ಕಾರ ಇದನ್ನು ಎಚ್ಚೆತ್ತಿದ್ದಕ್ಕೆ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರೀ ಲಕ್ಷ್ಮಣ್ ದೊಡಮನಿ, ವಿಭಾಗೀಯ ಸಂಚಾಲಕರು, DSS. ನಮಸ್ಕಾರ. ನಮಗೊಂಥರ ಹಸಿಯಾಗ್ಬಿಟ್ಟೈತೆ ರೀ, ಯಾಕಂದರೆ ನಾವು ದಲಿತ ಸಂಘರ್ಷ ಸಮಿತಿ ಮತ್ತು ಜಯಕಂಡ ಸಂಘಟನೆಯವರು ಇಂಥ ಹೋರಾಟ ಎಷ್ಟು ಮಾಡಂತೇವೆ ಅಂದರೆ ಅತ್ಯಾಚಾರಿಗಳಿಗೆ ಗಲ್ಲಾಗಬೇಕು, ಅತ್ಯಾಚಾರಿಗಳಿಗೆ ಗಲ್ಲಾಗಬೇಕಂತೇಳಿ ನಮ್ಗೆ ನಾಚಿಕೆ ಬರಂತೈತಿ. ಯಾಕಂದರೆ ಜನಕ್ಕೆ ಆಗೋ ನೋವನ್ನು ನಾವು ಸರ್ಕಾರಕ್ಕೆ ತೋರಿಸ್ಕೊಡಂತೇವಿ. ಅಂಥವ್ರನ್ನ ಹಿಡಿದು ಒಂದು ಗುಂಡಿಟ್ಟರೆ ಕೊಲ್ಲರಿ, ಇಲ್ಲಾಂದ್ರೆ ನಡು ಬೀದಿಯೊಳಗೆ ಅವ್ರನ್ನ ಗಲ್ಲು ಹಾಕಿ ಕೊಲ್ಲರಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಸರ್ಕಾರ ಏನಾಗತ್ತೆ ಹೇಳ್ರಿ? ಈಗ ಒಂದು ಉದಾಹರಣೆ ಅಂದರೆ ರೀ, ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ಚೌಡೇಶ್ವರಿ ಹಾಳ ಅಂತೇಳಿ ಒಂದು ಗ್ರಾಮ, ಆ ಗ್ರಾಮದಾಗ ದಲಿತ ಮಹಿಳೆ ಪಾಲಮ್ಮ ಅಂತೇಳಿ ದಲಿತ ಮಹಿಳೆ ಆಕೆಗೆ ಅತ್ಯಾಚಾರ ಮಾಡ್ಬೇಕಂತೇಳಿ ಯತ್ನ ಮಾಡೋಕೆ ಒಂದು ಮನುಷ್ಯ ಏನು ಹೋಗ್ತಾನಲ್ರಿ, ಆ ಹೆಣ್ಮಗಳು ವಿರೋಧ ಮಾಡ್ತಾಳೆ, ಆಕೆ ಸೇಫ್ ಆಗ್ಬೇಕಂತ ಏನೋ ಟ್ರೈ ಮಾಡ್ತಾಳೆ, ಇದು ಹೊರಗೆ ಹೋಗತ್ತಂತೇಳಿ ಆ ಹೆಣ್ಮಗಳ ಮೇಲೆ ಅವ ಪೆಟ್ರೋಲ್ ಉಗ್ಗಿ ಆ ಹೆಣ್ಮಗಳನ್ನ ಜೀವಂತ ಸುಡ್ತಾನೆ. ಸುಟ್ಟಂಥ ಟೈಮಲ್ಲಿ ಅದು ಕೇಸ್ ಆಗೈತಿ, ಅವನ್ನ ಅರೆಸ್ಟ್ ಮಾಡ್ಯಾರ. ಆ ಎರಡು ಮಾತು
ಕೊಡ್ರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಾಗ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಮಾಡಕ್ಕೆ ಹೋದಾಗ ಆ ಮಹಿಳೆ ಪ್ರತಿರೋಧ ವ್ಯಕ್ತಪಡಿಸಿದಾಗ ಅದ್ರ ಮೇಲೆ ಪೆಟ್ರೋಲ್ ಸುಟ್ಟು ಬೆಂಕಿ ಹಚ್ಚುತ್ತಾರೆ. ಅದು ಒಂದಾತು. ಈಗಾಗಲೇ ಹೇಳಿದ್ದಾರೆ ಹಲವಾರು ಘಟನೆಗಳು. ಮೊನ್ನೆ ಮುಂಬೈಯಲ್ಲಿ ಲಖನೌದಿಂದ ಮುಂಬೈಗೆ ಬರ್ತಿರ್ತಕ್ಕಂಥ ಪುಷ್ಪಕ್ ರೈಲ್ ಎಕ್ಸ್ಪ್ರೆಸ್ನಲ್ಲಿ 8 ಜನ ಕಾಮುಕರು ಒಬ್ಬ 20 ವರ್ಷದ ಮಹಿಳೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ. ಈ ಘಟನೆಗಳನ್ನು ಈಗ ಬೇರೆ ಕೆಲವು ದೇಶಗಳಲ್ಲಿ ತಗೋರಿ, ಅಂಥವೇನಾದರೂ ಘಟನೆಗಳು ನಡೆದಾಗ ಸಾರ್ವಜನಿಕವಾಗಿ ನಿಂದಿರಿಸಿ ಆ ಮನುಷ್ಯನ ಗುಂಡಿಟ್ಟು ಸಾಯಿಸ್ತಾರೆ, ಇಲ್ಲ ಕತ್ತರಿಸಿಬಿಡ್ತಾರೆ. ಅದನ್ನು ನೋಡಿದ ಜನರಿಗೆ ಡಂಗುರ ಸಾರ್ತಾರೆ, ಬಂದು ನೋಡ್ರಿ ಅಂತ. ಅದನ್ನು ನೋಡಿದಂಥ ಜನ ಬಹಿರಂಗವಾಗಿ ಶಿಕ್ಷೆ ಆಗ್ತೈತಿ. ಇವಾಗ ಕಂಬಕ್ಕೆ ಕಟ್ಟಿ ಕಲ್ಲು ಹೊಡೆಸೋದು, ಸಾರ್ವಜನಿಕವಾಗಿ ನೆನಗೇರಿಸೋದು, ಪಬ್ಲಿಕ್ಕಲ್ಲಿ ಗುಂಡಿಡೋದು, ಪಬ್ಲಿಕ್ಕಲ್ಲಿ ಕತ್ತರಿಸೋದು ಮಾಡುವಂಥ ಕಾಯ್ದೆಯನ್ನು ಜಾರಿಗೆ ತಂದ್ರೆ ಈ ಕಾಮಕರೊಳಗೆ ಭಯ ಉಟ್ಕೊಳ್ತದೆ ಸರ್. ಇಲ್ಲದೆ ಹೋದರೆ ಈ ನ್ಯಾಯಾಂಗ ಪ್ರೊಸೆಸ್, ನಮ್ಮ ನ್ಯಾಯಾಂಗ ಪ್ರೊಸೆಸ್, ಅದನ್ನು ಮಾಡು ಇದನ್ನು ಮಾಡು, ಪಂಚನಾಮ ಮಾಡು, ಅವ್ರ ಸಾಕ್ಷಿ ಹೇಳು ಇವ್ರ ಸಾಕ್ಷಿ ಹೇಳು, 8-10 ವರ್ಷಗಳು ಹೋಗಿಬಿಡ್ತಾವೆ ಸರ್. ಇದರಿಂದ ನ್ಯಾಯದಾನ ವಿಳಂಬ ಆಗ್ತಾ ಇದೆ. ಆದ್ದರಿಂದ ನಾವು ಬರೋ ಈ ಸರ್ಕಾರ, ಈ ಕರ್ನಾಟಕದ ಬಿ ಜೆ ಪಿ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮುಂದೆ ಹೆಂಗೆ ಇವ್ರನ್ನ ಮನೆಗೆ ಕಳಿಸ್ಬೇಕು ಅನ್ನೋದು ಗೊತ್ತಿರೆ. ಮುಂದೆ ಬರುವ ಚುನಾವಣೆಗಳಲ್ಲಿ ಇಂಥ ಸರ್ಕಾರಗಳನ್ನು ನಾವು ಮನೆಗೆ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. ಸರ್ ಲಕ್ಷ್ಮಣ ದೊಡ್ಡ ಮನೆ.